ಜಯ ಗುರು ಗುರು ಮಾ ಗುರು ಬಬಲಾದಿ ಸದಾಶಿವ ಮಹಾರಾಜ್ ಕೂ ಜಯ. ಇದೇ ನಮ್ಮ ಬಬಲಾದಿ ಸದಾಶಿವ ರಾಜನವರ ಕಟ್ಟೆ. ಐತಿಲ್ಲ ನೋಡಲಿ ಮೊದಲ ಮೆಪ್ಪುರದ ಚೊನ್ನದಾಡಿ ಕಟ್ಟೆ ಬಂತಂದ್ರೆ ಒಳ್ಳೆ ಓಡಿ ನಮಗೇನಾಗೈತೆ ದಾಡಿ. ಈ ಅಜ್ಜನ ತೀರ್ಥ ಕುಡಿದು ಕುಡಿದು ಆಗ್ಯವ ನಮ್ಮ ಅವಡು ಪೇಟ. ಏರ್ಲಿ ಬೇಗ ತೀರ್ಥ ಬಳಸ ಅಂತೀರಿ. ಇದನ್ನ ಕುಡಿಯೋದು ಒಂದು ಅಂಗಲಲ್ಲಿ ಬಿದ್ದಾಡಿ ಪೂಜೆ ಮಾಡೋದ್ರೆ ಕುಡಿದ್ರ ಒದ್ದಾಡಿ ಸಾಯ್ತಾರ ಮಗನ. ಯಾಕೆ ಅವಸರ ಮಾಡ್ತಿ ಗುದ್ದಾಡಿ? ಉದುರ ಕಡ್ಡಿ ಕಾಯಿ ಕರ್ಪುರ ಇವತ್ತಿ ತಂದ್ರೆ ಶಿಸ್ತು ಪೂಜೆ ಮಾಡಿ ಮಸ್ತ್ ಕುಡಿದು ಹೋಗೋಣ. ಒಣಕೆ ಮನೆಗೆ ಶಿವನ ಪಾದ ಸೇರತಾನ ಬಿಸಿ ಕುಡು ಗೌಡ ಪಾರ್ವತಿ ಪಾದ ಸೇರತಾನ ಬಿಸಿ ಕುಡು ಗೌಡ ಬಿಸಿ ಕುಡು ಗೌಡ ಬಿಸಿ ಕುಡು ಗೌಡ ಕೈಲಾಸ ಬಿಡಿ ಸಿರಿ ಇಲ್ಲ ಸುಕ್ರೇತ ಸಿರಿ ಬಿಡಿ ಸಿಕ್ರೇಟ ಎರಡು ಭಂಜ ಸೇತುರೆ ಬಿಡಿ ಸಿಕ್ರೇಟ ಎರಡು ಭಂಜ ಸೇತುರೆ ಬಿಡಿ ಸೇತು ಕೆಂಪಿ ಕೆಂಪಿ ಸಾಯ್ತಾನ. ಓಂ ಸದಾಶಿವ ಹಚ್ಚನಿಗೆ ತೀರ್ಥ ಸಮರ್ಪಣೆ. ಎನ್ನ ಗುರು ಮುರುಳ ಅಖಂಡ ಹೆಸರ ಆಚಲ್ಗೆ ತೀರ್ಥ ಸಮರ್ಪಣೆ. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವರ ರಮಾದೆ ಸಿಕ್ರೆಟ ಸೇರಿ ಹೋಗತಾನೆ ತೀರ್ಥ ಬಳಸ. ಆಹಾ ಊಟಿ ಕುಡಿತೀರಿ ಇಲ್ಲ ಐವಡಸ ಕುಡಿತೀರಿ ಓಟಿ ಐವಡಸ ಎರಡು ಬಿಟ್ಟು ಎಟ್ಟಿ ಅಮ್ಮ ಕುಡಿತೀರಿ ಓಟಿ ಐವಡಸ ಎರಡು ಬಿಟ್ಟು ಎಟ್ಟಿ ಅಮ್ಮ ಕುಡಿತೀರಿ ಓಟಿ ಕುಡು ಶಿವನ ಪಾದ ಸೇರತಾನ. ಆಹಾ ನನ್ನ ಜಂಗಲ ದೇವತಿ ಅಂದಾಗ ಬೇಯ್ತೇ ನಿನ್ನ ಕೀರ್ತಿ ಅಂದಾಗ ಬರ್ತೀನಿ ನಿನ್ನ ಶಕ್ತಿ ನನಗ ಸ್ಫೂರ್ತಿ. ಆ ಜಾನಕಿ ಈಗಾಯ್ತು ನೋಡು ನಿನ್ನ ಮೇಲೆ ನನ್ನ ಮನಸ್ಫೂರ್ತಿ. ಹೌದಲೇ ಮಗನ ಅದಕ್ಕೆ ಅಂತಾರಲೇ ನಿನ್ನ ಪಕ್ಕ ಹೆಂಗಸರ ಬಾಗಲ ಕಾಯವ ಅಂತೇನೆ. ಬರೀ ಒಂದು ಗ್ಲಾಸಿಗೆ ನೀನ್ ಹಿಂಗ ಹಿಂಗ ಅಡಿಗಡ ಕುಂತಿಯಲ್ಲ ನಾನೆತ್ತಿ ನೋಡ್ತಿ ನೋಡಿ. ಅಂಧಾರ ಕುಡುಕ ಕುಡುಕ ಕುಡಿಯಕ ಕೊಡುತ್ತಾರೆ ನರಕ ಅಂಧಾರ ಕುಡುಕ ಕುಡುಕ ಕುಡಿಯಕ ಕೊಡುತ್ತಾರೆ ನರಕ ನನ್ನ ಮಾತು ನರಕ ನನ್ನ ಮಾತು ನರಕ ಯಾರಿಗ ಹಂಚಿಸಾಯಿದ್ಯಾಕ ಅಂಧಾರ ಕುಡುಕ ಕುಡುಕ ಕುಡಿಯಕ ಕೊಡುತ್ತಾರೆ ನರಕ ಅಂಧಾರ ಕುಡುಕ ಕುಡುಕ ಕುಡಿಯಕ ಕೊಡುತ್ತಾರೆ ನರಕ. ನನ್ನ ಮಾಲ್ ನೀನ್ ಹಂಗೆ ಕೊಡದಲ್ಲಿ ಎತ್ತ ಬರೀ ನೀರು ಕುಡದಕ ಹಿಂಗ್ ಮಾಡಕ್ ಕೊಡ್ತಾನ. ಇದನ್ನ ಎತ್ತಡದಷ್ಟೇ ಅಲ್ಲ ಇದ್ರ ರೂಪನ ನಾನು ಅರ್ಕಂಡ್ ಕುಡಿದ್ಬಿಟ್ಟಿನಿ. ಆಹಾ ಹಾ 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 ದೇವಿ ನೀನ್ ಹಾಕಬೇಡ ಕಾವಿ ನೀನ್ ಹಾಕಿದ್ರ ಉಳಿದಿಲ್ಲ ಈ ಭೂಮಿ. ನೀನಾಡುವ ರಾಗವನ್ನ ಕೇಳಿ 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 ಮಂದಗವ ನನ್ನ ಕಿವಿ. ಈಗ ಬೇಗ ಬಿಗಿದಪ್ಪಿ ಆಡುವರೇ ನನ್ನ ಪ್ರೇಮದ ಜೀವಿ ನಿಮ್ಮಪ್ಪನು ಕುಡುತಾನ ನಿಮ್ಮಣ್ಣನು ಕುಡುತಾನ ನಿಮ್ಮ
ಇದೇನ್ರಿ ಪೊಲೀಸ್ ಮಾವಾರ ಆಗಿದಲ್ಲ ಬಾಟ್ಲಿ ಪೇವರು ಬಾರೇ ನನ್ನ ಪ್ರೇಮದ ರಾಣಿ ಬಾರೇ ನನ್ನ ಪ್ರೇಮದ ಜೀವಿ ನಿನ್ನ ಸಲುವಾಗಿ ತಿರುಗಾಡಿ ಬಂದ ನೀವು 35 ಓಣಿ ನಿನ್ನೆ ರಾತ್ರಿ ಗದ್ಲಕ್ಕಾಗಿ 5 ಕೋಣೆ ಬಾಕಿ ಈಗ ನಿಂದ ಈಗ ನಿಂದ ಉಸ್ತನಿ ಜಂಪರ್ ಕುಣಕಿನ ಇಷ್ಟು ತ್ಯಾಕಿ ಬಡವ ನಂತರ ಸುಮ್ಮನೆ ನಿಂತಿಲ್ಲ ಜಾನಿ ನಿನಗಾಗೋದಿಲ್ಲ ಈಗ ನೋವು ನೀವು ಹೊತ್ತ ಕಲ್ಲ ಇಡೋದಕ್ಕೆ ನೀವು ಇವತ್ತು ನಾ ಕಾಣೆ ಏನ್ ಬಂತಪ್ಪ ಪಜ್ಜಿತ್ ಅಂತೀನಿ ನಿನ್ನ ಇಲ್ಲ ಮಾವ ನಿನ್ನ ಕೈ ಹಿಡಿ ಬದಲು ನಿಂಗ ಆಗೋದಿಲ್ಲ ಈಗ ನೋವು ನಿನ್ನ ಕಪಳ ಕೊಡ್ತೀನಿ ಕೆಂಬಿಟ್ಟು ಒತ್ತಬೇಡ ಮಾವಾಗಲ್ಲಣ್ಣ ನೀ ಒತ್ತಿದ್ರೆ ಆಗತ್ತೆ ನನಗ ನೋವು ನನ್ನ ಮೇಲೆ ಅಷ್ಟು ಪ್ರೀತಿ ಇದ್ರಲ್ಲ ಇಬ್ರು ನಾ ಹಿಂಗ ನಿಂತ್ರ ನನ್ನ ಮಾಡ್ತ್ರ ಬಾಯಪ್ಪ ಕಾವು ಹೌದೇ ನನ್ನ ಜಾನಕಿ ನೀನಾಗೋ ನನ್ನ ಮೇನಕಿ ಈಗ ನಿನ್ನ ಸೀರೆ ಕೇಳ್ತೀನಿ ಉಸ್ತೀರಿ ನಿನ್ನ ಜಂಪರ್ ಕುಣಕಿನ ಅರಿದೋಯಪ್ಪ ನನ್ನ ಇದೇ ಪೂರ್ತಿ ಹರಿದೋಯ್ತು ಲೇ ಮಕ್ಕ ನಿಮ್ಮನ್ನ ಪೆಕ್ಕ 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 ಹೊತ್ತು ನಮ್ಮ ರೇಪ್ ಮಾಡಕ್ ಹೋಗಿ ಅಯ್ಯೋ ನೀನ ನಮ್ಮ ಮಾವ ರಕ್ಷಿಂಪತಿ ಮಾವ ಲೇ ಮತ್ತೆ ಲೇ ಮಕ್ಕ ನಿಮ್ಮನ್ನ ರೇಪ್ ಮಾಡಿದ ಪೆಕ್ಕ 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 ಹೊದಿಬೇಕು ನಮ್ಮನ್ ರೇಪ್ ಮಾಡಿ ನಿನ್ ರೇಪ್ ಮಾಡಕ್ ಕುಂತಿದ್ದೆ ಅಷ್ಟಾಗ ನೀನು ಬಂದಿ ಏನ್ ತಪ್ಪಬೇಕು ಮಾವ ನಿಸಲ್ಲ ನಿಮ್ ಗೊತ್ತದಲ್ಲ ಮಾವ ಕಾಲ್ ಬಿಡ್ತೇವೆ ನಾ ಸುಮ್ಮನೆ ನಿಂತಿದ್ರ ಅರಿತಿದ್ರಲೇಪ್ಪ ನನ್ನ ಜೀವನ ಬಿಡಂಗಿಲ್ಲ ನಮ್ಮ ಅಪ್ಪನ ಬಿಡಂಗಿಲ್ಲ ಅಂತ ಕುರಸಾಲೆ ಕಂಡ್ರ ಕಂಡಿ ಇಲ್ಲ ಅದನ್ನ ಅದ ಗಣಸ ಐತಿ ಯಪ್ಪ ಏನ್ ಹರಿತಿತ್ತು ಯಪ್ಪ ಹಿಂಗೆ ಒದ್ದಾಡಕತ್ತಿ ನಾನ್ ಅದಲ್ಲೇ ತೊಡ್ದಿನಿ ಜರ ನೀನೇನಾರ ಸಿಕ್ಕಿದ್ದಂದ ಗರ್ದಿ ಗಮ್ಮಂಟ ಗೋಗುಮಂಟ ಒಮ್ಮಿಗೆ ಬರ್ತಿತ್ತು ಐತನ ಬಳದಪ್ಪ ಅವ್ರಿಗೆ ಕಂಡ್ ಕಂಡಲ್ಲೇ ದುಂಡಿ ಹೋಗಿ ತಾಕತ್ತೆ ಅವ್ರು ಹರಿಯಕ್ ಬಂದಿದ್ರ ಎದ್ರಿ ನಿಂತು ಹೇಳ್ಬೇಕ್ರಿ ಒಂದ ಬಂಡಿ ನೀ ಏನ್ ತಿಳ್ಕೊಂಡೆ ವಾಯವ್ವ ನನ್ನ ಕೋಟಿನ ಬುಟ್ಟಿ ಹರಿದ್ರಂತ ಓಹೋ ಹಿಂಗ ನಾ ಏನಾರ ಈ ಪೊಲೀಸರು ಬಡಿಗೆ ಚಾರ್ಜಿಂಗ್ ಮಾಡಿ ಎಲ್ಲಿ ಕೆಂಪು ಮಾರ್ಜಿನ್ ತರಿಸಾರಂತ ಮಾಡಿದ್ದೆ ಇವ್ರ ಚಾರ್ಜಿಂಗ್ ಆದ ಬಡಿಗೆ ನಾನು ಹೆಂಗ ಡಿಸ್ಚಾರ್ಜ್ ಮಾಡಿಸ್ ಕಳಿಸ್ಬೇಕು ಅನ್ನೋದು ನನಗೆ ಪಕ್ಕ ಗುರ್ತೈತೆ ವಾಯವ್ವ ಇನ್ನೊಂದ್ ಸ್ವಲ್ಪ ತೊಡೆದಿದ್ದಂದ್ರ ಇನ್ನೊಂದ್ ಸ್ವಲ್ಪ ತಡೆದಿದ್ರಂದ್ರ ಈ ಬಡಿಗೆ ನಿನ್ನ ಗಡಿಗೆ ಹೆಂಗ ಗುದ್ಮರ್ಗೆ ಆಗ್ತಿತ್ತು ಅನ್ನೋದು ನನಗ ಗೊತ್ತಕ್ಕಿತ್ತು ಮಾವ ಅನ್ನೋದಲ್ಲ ನೀವು ಗುಡಿಮಿರಿಗೆ ಹಾಕಿದ್ರ ನಾನು ಗೊದ್ಲಾರ್ದ ಬಿಡ್ತಿದ್ದೇನ ಬಾ ಬೇಸುಡ ಮಗ ಯಪ್ಪ ಪೊಲೀಸ್ ಸವಾಸ ಬೆಳತನಕ ಉಪವಾಸ ಇವ್ರ ಜೊತೆ ಸಂಘ ಸರಿಯಲ್ಲ ಮನೆಗೆ ನಡಿ ನಿನ್ ಮಾತ್ ಕರೆ ಹೋಯ್ತು ನೋಡ್ಬೇಕು ಹಂಗೆ ಎದ್ದೋದಲ್ಲಿ ಹತ್ತು ಬಡಿ ತಂದಂಗಾತಿ ಪತ್ರಿಕ ಯಕ್ಷ ಸಿಕ್ಕು ನೀನ್ ಮಾತ್ರ ನಿಂದ್ರಬೇಡ ಅವಯವ ಪಟ್ನ ಬಂದ್ಬಿಡು ಯಾಕಂದ್ರ ಈ ಅಜ್ಜನ್ ಕಟ್ಟಿ ತೀರ್ಥ ಕುಡ್ದು 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 ನಿಂದ ಕನಸ್ ಕಾಣಕತ್ತೀರ ನೀ ಇಲ್ದ ಈ ನನ್ನ ಮಕ್ಕಳು ಗೆಣಸ್ಕಿರ್ಲಿ ಗೆಣಸು ಯಪ್ಪ ನೀ ನಡಿ ನಾ ಬರ್ತೀನಿ ಅಂತ ಜಾಣಿ ತೆಗಿನಿ ನೋಡಿ ಏನಂದ್ರ ಲಂಡ್ ಚಣದ ಬಂಡ್ರೆ ಏನಿಲ್ಲ ಯಾವಾಗ ನೋಣಿ ಅಂದ ಕಮಲಕ್ಷ್ಮಣಿ ಗೀಟು ವಿಮಲಕ್ಷ್ಮಣಿ ನೀಟು ಸುಮಲಕ್ಷ್ಮಣಿ ಸೈಟ್ ಹೌದು ಎಲ್ಲೈತಿ ನಿಮ್ಮ ಮನಿ ಲೈಟ್ ಅಲ್ಲೈತ ನಿಮ್ಮ ಮನಿ ಗೇಟ್ ಇವತ್ ರಾತ್ರ ಕರೆತಾರೆ ನಿಮ್ಮ ಅಪ್ಪಂದ ತಲೆ ಮೇಲೆ ಟೋಪಿನ ಕರೆ ಕೋಟ್ನ ಕರೆಕ್ಟ್ ಐತಿ ನಮ್ಮ ರೂಟ್ ನಾವ್ ಇದ್ದೇವ ಹಳ್ಳಿಯ ಬೀಟ್ ನೀವು ಅಂದ್ರೆ ರಾಗೆ ತಯಾರು ಮಾಡ್ತೀನಿ ನಮ್ಮ ಲಗ್ನ ಚಾಟ್ ಹುಡುಗಿ ಯಾವಡ ನೀನು ಟೈಟ್ ನಿಮ್ ಕುಂತ ಮಂದಿಗೆ ಸ್ವಲ್ಪ ಮುಸುಡಿ ತೋರಿಸ್ರಿ ಹಂಗ ಹಿಡಿಬೇಡ್ರಿ ನಮಗ್ ತೆಲಿ ಲಗ್ನ ತೆಗಡಿ ಮತ್ ಬಂದ್ರ ಜನ ಒಪ್ಪಿದ್ರ ಮಾಡ್ತೀನಿ ನಿಮಗ್ ಲಗ್ನದ ಪಗಡಿ ಓಹೋ ಈ ಜನ ಒಪ್ಸದ ಇವ್ರ ಒಪ್ಸದ ನಮ್ ನಮ್ ಜಬ್ರಿಗೆ ಏನು ಕುಡ್ದು ಅದ್ರ ಕುಡ್ದು ಕೊಟ್ಬಿಟ್ರಪ್ಪ ಆಗ ಅಂದ್ಬಿಡ್ತಾರ ಅವ್ರು ಆಯ್ತು ದೋಸ್ತ
ಮುಂದ ಹಾಕ್ಬಿಡ್ರಿ ವಿಘ್ನ, ಮುಂದ ಹಾಕಿ ನಾ ನಿಮ್ ಲಗ್ನ ಇದೇ ಹುರುಪನ್ಯಾಗ ಆಗೋಂಬರ್ರಿ ಜಕ್ಕನ್ ನಕ್ಕನ್ನ. ಕಣ್ಣು ಅಂತಾರೆ, ನಾನು ಯಾವ ತರದ ಕಣ್ಣಾಗ್ತೀನೋ ಈ ಸಮಾಜಕ್ಕೆ ಅರ್ಥವಾಗೋದೇ ಇಲ್ಲ. ನನ್ನ ಆಸೆನೇ ಬೇರೆ, ನನ್ನ ಕನಸೇ ಬೇರೆ. ನನ್ನ ತಂದೆಯ ಪ್ರತಿಕಾರಕ್ಕೆ ನಾ ಇಡೀ ಜಗತ್ತೇ ನಾನು ಆಡಿಸಿದ ಬುಗುರಿ ಅಂತಾಗಿರ್ಬೇಕು. ಏ ಸೀತಾ ನಿಲ್ಲೆ, ಏನೆ ಕೈಯಲ್ಲಿ ಹಿಡಿದಿತ್ತು? ಅಮ್ಮ ಇವತ್ತು ಶುಕ್ರ ಗರ್ಭೆ ಪೂಜೆ ಅಲ್ವೇನಮ್ಮ, ಅದಕ್ಕೋಸ್ಕರ ಕಾಯಿ ಕರ್ಪೂರ ಬೈತಿರುವೆ. ಯಾಕೆ ಏನೇ ಗಯ್ಯಾಳಿ, ನನ್ನ ಗಂಡನನ್ನು ಜೈಲಿಗೆ ಕಳಿಸಿ
ತಾಯ ಮಗನನ್ನು ಕಟ್ಟಿಕೊಂಡು ಮನ ಬಂದಂತೆ ಹಾರಾಡ್ತಿರುವೆಯಲ್ಲಿ ಯಾರನ್ನು ಕೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀಯ ನೀನು? ಇದೇನು ತಂಗಿ, ನಾನು ದೇವರಿಗೆ ಹೋಗ್ಬೇಕು ಅಂದ್ರೆ ನಿನ್ನ ಅನುಮತಿ ಪಡೆದುಕೊಂಡು ಹೋಗ್ಬೇಕು. ಹೌದು, ಈ ಮನೆಯಲ್ಲಿ ಪ್ರತಿ ಹೆಜ್ಜೆ ಕಿತ್ತಿಟ್ಟರು ಸಹ ನನ್ನ ಅನುಮತಿ ಪಡಬೇಕಂತ ಗೊತ್ತಿಲ್ವೇನೆ ನಿನಗೆ? ಏನೇ ಏನೇ ಹಾಗೆ ಮುಖ ನೋಡ್ತಾ ಇದೀಯಾ? ಪ್ರತಿ ಸಲದಂತೆ ಎಲ್ಲ ಸಾಲ ಕೂಡ ನನ್ನ ತಂದೆ ಮಣ್ಣ ಮಾಡಿದ್ದಾರೆ ಅಂತ ಮರ್ತು ಬಿಟ್ಟೇನೆ. ಹಾಗಂತ ನಮಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೀಯ ನಮ್ಮ ನೀನು? ಮುಚ್ಚೆ ಬೈಡ, ಅಕ್ಕ ಅಂತ ಹೇಳ್ಕೊಳ್ಳಲಿಕ್ಕೆ ನನಗೆ ನಾಚಿಕೆ ಆಗ್ತದೆ. ನನ್ನ ಗಂಡನ ತಲೆಯಲ್ಲಿ ವಿಷದ ಬೀಜವನ್ನು ಬಿತ್ತಿ ಆಸ್ತಿಗೋಸ್ಕರ ಸ್ವಂತ ಅಣ್ಣನೇ ಕೊಲೆ ಮಾಡಿಸಿದ ಕೊಲೆ ಪಾತಕಿ ನೀನು. ತಂಗಿ ಮುಚ್ಚೆ ಬೈಡ, ತಂಗಿ ಅಂತ ಕರೆ ಬರ ನಿನ್ನ ಹೊಲಸು ಬಾಯಿಂದ. ನಾನು ಈ ಮನೆಗೆ ಸೊಸೆಯಾಗಿ ಬರ್ತೇನೆ ಅಂತ ಮೊದಲೇ ಗೊತ್ತಿದ್ದು ಎಲ್ಲ ನಾಟಕವನ್ನು ಮಾಡಿ ಈಗ ಏನು ಮಾಡೇ ಇಲ್ಲ ಅಂತ ಹೇಗೆ ಕುಳಿತಿದ್ದೆ ಕಣೆ? ಈಗ ಇಡೀ ಜನನೇ ಗಂಡನಿಲ್ಲದೆ ಬಾಳುತ್ತಿದ್ದಾರೆ ಅಂತ ಇಡೀ ಸಮಾಜ ನನ್ನ ಬಗ್ಗೆ ಆಡಿಕೊಳ್ತಾ ಇದೆ. ತಂಗಿ, ಗಂಡನೇ ಬೇಕಾದ್ರೆ ಹಿಮಾಲಯ ಪರ್ವತದ ಬಂಡೆ ತಲೆ ಮೇಲೆ ಬಿದ್ದರೂ ಕೂಡ ಅದನ್ನ ಸಹಿಸಿಕೊಂಡು ಹೋಗುವುದೇ ಸ್ತ್ರೀ ಕುಲದ ಪದ್ಧತಿ ಅಮ್ಮ. ಏನೇ ನೀ ಏನೇ ನನಗೆ ಇಷ್ಟೊಂದು ಅಡಗಿಸಿ ಮಾತನಾಡ್ತಾ ಇದ್ಯಾ? ಮರ್ಯಾದಿಂದ ನಾ ಹೇಳಿದಾಗೆ ಕೇಳ್ಕೊಂಡು ಈ ಮನೆಯಲ್ಲಿ ಇರ್ತೀಯ? ನಿನ್ನ ಮಾತನ್ನ ಮೀರಿ ನಡೆದಿದ್ದೀಯಾದ್ರೆ 8 ವರ್ಷದಲ್ಲಿರುವ ನನ್ನ ಮಗನ ಮೇಲೆ ಆನೆಯಾಗಿದೆಯಮ್ಮ. ನಿನ್ನ ಮಾತಿನಂತೆ ನಡೀತೀನಿ. ಹಾಗಾದ್ರೆ ಗಂಡನಿಲ್ಲದ ಈ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಬಾ, ನನ್ನ ಕೈಕಾಲು ಒತ್ತು ಬಾ ನೀನು. ಆಯ್ತಮ್ಮ, ಶ್ರೀಕೃಷ್ಣ ಪರಮಾತ್ಮನೇ ತನ್ನ ಗೆಳೆಯನಾದ ಸುಧಾಮನ ಸೇವೆ ಮಾಡ್ತಿರಬೇಕಾದ್ರೆ ತಂಗಿಯಾದ ನಿನ್ನ ಸೇವೆ ಮಾಡುವುದೇ ನಿಮ್ಮ ನಿನ್ನಿಷ್ಟದಂತೆ ಮಾಡು. ಸೀತಾ ಸೀತಾ, ಏ ಯಾಕೆ ಸೀತಾ ಸೀತಾ ಅಂತ ಇಷ್ಟೊಂದು ಬರ್ಕೊಳ್ತೀಯ? ಈಗಿನ ಸೀತಾ ಏನ್ ಮಾಡ್ತಿದ್ದಾಳೆ ಅಂತ ನೀನು ಕಣ್ಣು ಕಾಣುವುದಿಲ್ವೇನೋ? ಪಲ್ಲವಿ, ನಿನಗಿಂತ ಹಿರಿಯವಳಿಂದ ಈ ಸೇವೆನಾ? ಯಾಕೆ, ಮಹಾಭಾರತದಲ್ಲಿ ಕುಂತಿ ಗಾಂಧಾರಿಗೆ ದಾಸಿಯರು ಇಲ್ಲ ಎನ್ನುವುದು ನಿನಗೆ ಗೊತ್ತಿಲ್ವಾ? ಒಮ್ಮೆ ನೆನಪಿಸ್ಕೋ. ಅಂದರೆ ನನ್ನ ಮಡದಿ ನಿನ್ನ ದಾಸಿಯೇ? ಯಾಕೆ ಆಗ್ಬಾರ್ದ? ಹಿಂದೆ ನಾನು ಈ ಮನೆಗೆ ಬರುವಾಗ ನನ್ನ ತಂದೆಗೆ ಹೇಳಿದ ಮಾತೇನು? ಏನಮ್ಮ ಅದು? ನೀನು ಸಹ ನನ್ನ ಸೇವೆ ಮಾಡುತ್ತೇನೆಂದು. ಚಿಕ್ಕಮ್ಮ, ನೀನು ಅಪ್ಪ ಅಮ್ಮನನ್ನು ಇಟ್ಟುಕೊಂಡಿದ್ದು ನನಗೆ ಸಂತೋಷವಾಯಿತು. ನಾನು ನಿನ್ನ ಪಕ್ಕದಲ್ಲಿ ಅಕ್ಕಿಯಾಗಿರ್ತೀನಿ. ನೀನು ನನ್ನ ಜಾನ ಮುದ್ದು ಮರಿ ಕಣೋ. ನಿಂಗೇನು ಬೇಕು ಹೇಳೋ, ನಾನು ಖಂಡಿತ ಕೊಡುತ್ತೇನೆ. ನಿನ್ನ ಮಾತು ನಿಜ ಹೇಳ್ತೀಯನಮ್ಮ? ಸುಮ್ನೆ ನಿನ್ಗೇನು ಬೇಕು ಕೇಳೋ, ನಾನು ಕೊಡ್ತೀನಿ ಅಂತ. ಅಂತಾನೇನಿಲ್ಲಮ್ಮ, ನಾನು ದಿನಾಲು ಶಾಲೆಗೆ ಹೋಗುವಾಗ ಚಪ್ಪಲಿ ಬಾರವಾಗಿವೆ, ಇವನು ಹೊತ್ತುಕೊಂಡು ಬರಲು ನಿಮ್ಮ ಅಪ್ಪನಿಗೆ ಹೇಳು. ಏನು ಹಾಗೆ ಒಳೆಯ ನನ್ನ ತಂದೆ, ನನ್ನ ತಂದೆ, ನನ್ನ ತಂದೆ ಈ ಕೆಲಸ ಮಾಡ್ಬೇಕೇನೋ? ಮಗು ತಿಳಿದ ತಪ್ಪು ಆಡಿದ್ರೆ ಏನಾಯ್ತು? ನಿನ್ನ ಸೇವೆಗೆ ನಾವಿದ್ದೇವೆ. ದಯವಿಟ್ಟು ಕಂದನಿಗೆ ಮಾತನಾಡಬೇಡ, ನೀನು ಈ ಮನೆಯ ಕಿರಿಯ ಸೊಸೆ. ನೀವೇನು ಮಾಡ್ತಿರೋ ನಾನು ನೋಡ್ತೀನಿ. ಈ ಮನೆಯ ಕಿರಿಯ ಸೊಸೆ ಅಲ್ಲ, ಈ ಮನೆಯನ್ನು ನುಂಗಲು ಬಂದ ಹಿರಿಯ ರಾಕ್ಷಸಿ. ತಂದೆ ಅಖಂಡೇಶ್ವರ, ದಿವ್ಯ ಜ್ಞಾನ ಜ್ಯೋತಿಯಾಗಿ ಎಲ್ಲರ ಹೃದಯ ಕಮಲದಲ್ಲಿ ಸದಾ ಬೆಳಗುತ್ತಿರುವ ನೀನು ಇಂದು ನನ್ನಲ್ಲಿ ಕತ್ತಲೆ ಒರೆಸಿ ಬತ್ತಲ ಸಂಸಾರದ ಕತ್ತೆಯಾಗಿಸಿದೆಯಾ ನನ್ನ ಸಂಸಾರವನ್ನು?
ತುಂಬಿದ ಮನೆ ತುಳುಕಬೇಕು ಮಾತನಳಕು ಬಂದರು. ಕಳವಿನ ಅನ್ನವಿದ್ದರು ಪುಣ್ಯ ಶ್ರೀರಾಮನ ಮನೆ ಹೆಸರು ತರಬೇಕಂದರೆ ಸೊಸೆಯನ್ನು ಬಿರಿಸಿನ ಕಾಲದ ಮಳೆ ಸುರಿದು ಅಲಸಿದ ಅಂಬಲಿ ವಿಳಂಬವಾಯಿತಲ್ಲ ನನ್ನ ಬಾಳು. ಓ ನನ್ನ ದೀನ ದಯಾಳವೇ, ಬಡವರ ಉಸಿರಿನಲ್ಲಿ ಸದಾ ಸನ್ಮುಖಿಯಾಗಿ ನೀನು ತೋರದಿದ್ದರೆ ಹಸುರು ತೋರಣ ತೂಗುವ ಮಳೆಯನ್ನು ಬೇಗ ನಿನ್ನ ಉರ್ಗಣಿಯಿಂದ ಸುಟ್ಟು ಬಿಡು ತಂದೆ, ಸುಟ್ಟು ಬಿಡು. ಲೋಕದಲ್ಲಿ ತಾಕಲಾಟದನ್ನ ತಾಳದಿ ಈ ಭೂಮಿಯ ಬೆಳೆದು ನಿನ್ನೊಡಲು ಸೇರಿಸಿಕೊಳ್ಳುವ ನೀನು ನಮಗಿಂತ ಕಷ್ಟ ಕೊಡುವ ಬದಲು ನಮ್ಮ ನಾ ನಿಮ್ಮಲ್ಲಿಗೆ ಕರೆದುಕೊಂಡು ಬಿಡಮ್ಮ, ಕರೆದುಕೊಂಡು ಬಿಡಮ್ಮ. ಈ ಮಗನನ್ನ ಕಟ್ಟಿಕೊಂಡು ನಾನು ಹೇಗೆ ಬದುಕಲಮ್ಮ, ನಾನು ಹೇಗೆ ಬದುಕಲಿ. ಅಮ್ಮ ನೀನೇಕೆ ಹತ್ತು ತತ್ತರಿಸಿ ನಿನ್ನ ಗಂಡನ ಹಾಳು ಮಾಡುತ್ತಿರುವಿರಿ? ದೈವ ಯೋಗವನ್ನು ಗೆದ್ದವರು ಇದೀ ಲಿಖಿತವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೆಣ್ಣಾದರೆ ಜಗದ ಕಣ್ಣು, ಹೆಣ್ಣಿಂದಲೇ ತಿಗುತ್ತಿದೆ ಜಗದ ತೊಟ್ಟಿಲು. ಅದಕ್ಕಮ್ಮ ಮಧ್ಯೆ ಬೀರುವುದು ಈ ಭೂಮಿ ಬರಮ್ಮ ಹಸುವಾಗಿದೆ. ನಿನ್ನಷ್ಟು ಬುದ್ಧಿವಂತಿಕೆ ನನಗಿಲ್ಲಪ್ಪ. ಹೆತ್ತ ಮಗನಿಗೆ ಕೈ ತುತ್ತು ಉಣಿಸಬೇಕು ಅಂದ್ರೆ ಈ ಮನೆಯಲ್ಲಿ ನಿನ್ನ ಚಿಕ್ಕಮ್ಮನ ಸೊತ್ತಾಗಿ ಬಿದ್ದಿರಬೇಕಂದ. ದಯವಿಟ್ಟು ನನ್ನ ಕ್ಷಮಿಸಿ ಬಿಡಪ್ಪ. ಅದನ್ನೆಲ್ಲ ನೀನು ಕೇಳಬಾರ್ದು ಕಂದ, ಬಾವಳಗಡೆ ಹೋಗೋಣ. ಅಪ್ಪ ಏಕೆ ಹೇಳುತ್ತಿರುವಿರಿ? ಅದನ್ನೆಲ್ಲ ನೀನು ಕೇಳಬಾರದು ಕಂದ, ನೀನು ಕೇಳಬಾರದು. ಆ ಕಣ್ಣೀರಿನೊಂದಿಗೆ ನೀವು ನಗುತ್ತಿರಬೇಕಪ್ಪ. ಹೀಗೆ ಅಳು ಮುಖ್ಯವಿರಬಾರದು. ಇದೀಗೆ ನಾವು ಎದುರಾಗಿ ನಿಂತಾಗಲೇ ಸುಖದ ಸೋಪಾನ ಏರುವುದು. ಅಂದಾಗ ಬ್ರಹ್ಮಾಂಡದ ನಾಯಕರಾದ ನೀವೇ ಹೀಗೆ ಹೇಳ್ತಾರೆ ಈ ಲೋಕದ ಗತಿ ಹೇಗೆ, ಬನ್ನಿ ಹೋಗೋಣ. ಕಂದ ಏಕೆ ಚಿಕ್ಕಪ್ಪನಿಲ್ಲ ಅಂತ ನೀವೆಲ್ಲ ರೋಧಿಸುತ್ತೀರಿ? ಅವನೆಲ್ಲ ನಾಳೆ ದೊಡ್ಡವನಾಗಿ ಬರುತ್ತಾನೆ, ಬನ್ನಿ ಹೋಗೋಣ. ಎದೆಗೆ ಸಿಡಿಲು ಬಡಿದಿದೆ ಮನದ ಮೊದಲು ನಡೆದಿದೆ ಮನದ ಬೇಡಿಕೆ ತುಂಬಿದ ಹೃದಯವು ಜೋರಾಗಿದೆ ಬಡಿದಿದೆ ಬಡಿದಿದೆ. ಹೋ ನನ್ನ ಮುದ್ದು ಕೋಗಿಲಿಗಳೇ, ಮಲಪ್ರಭೆ ತೀರದಲ್ಲಿ ಶಿವಯೋಗಿ ಸರ್ವಭೌಮದಲ್ಲಿ ವಾಸಿಸುತ್ತಿರುವ ನೀವೇ ಭಾಗ್ಯಶಾಲಿಗಳು. ನಿಮ್ಮನ್ನು ನೋಡಿ ನನಗೂ ಹಾಡುವ ಆಸೆಯಾಗಿದೆ. ಇದ್ಯಾವ ಕೋಗಿಲೆ ವಸಂತ ಮಾಸದಲ್ಲಿ ಕೂಗಿ ಹಾಡುತ್ತಿದೆಯಲ್ಲ? ಇದೆಯಲ್ಲ ಹಾನಗಲ್ಲ ಗುರುಕುಮಾರನ ಛಾಯೋ ಅಥವಾ ನನ್ನನ್ನು ಮೋಜ ನೋಡಲು ಬಂದ ಮಾನು? ಓಹೋ ಇದು ನಾ ಬಯಸಿದ ಕೋಗಿಲೆ ಹಾ ಪಲ್ಲವಿ. ಯಾರವರು? ನಾನು ಯಾರಂತ ತಮಗೆಲ್ಲ ಗೊತ್ತು. ಹೋಹೋ ತ್ಯಾಗರಾಜ್ ನೀವ ಬನ್ನಿ, ನನ್ನ ತಂದೆ ಆಪ್ತ ಸ್ನೇಹಿತರು, ಬನ್ನಿ ನಿಮ್ಮ ದಾರಿಯನ್ನೇ ಕಾಯುತ್ತಿದ್ದೆ. ಪಲ್ಲವಿ ನಿಜವಾಗಿ ಹೇಳ್ತೇನೆ ಈ ಮಾತನ್ನು. ಯಾಕೆ ನಾ ನಿಮ್ಮನ್ನು ನೋಡೋದು ತಪ್ಪ? ಇಲ್ಲ ಪ್ಲೀಸ್, ನಾನು ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ಹಿಂದಿನದೆಲ್ಲ ಮರ್ತು ಬಿಡಿ. ನಾನಿಂದು ಅಂದರೆ ಆ ಪರಶುರಾಮ ಅವನೊಬ್ಬ ಗುಂಡ ಗಂಡನಂತ ಹೇಳಿಕೊಳ್ಳದೆ ರಂಡೆಯಾಗಿ ಬಾಳುತ್ತಿದ್ದೇನೆ. ಇಲ್ಲಿಯವರೆಗೂ ನಿಮ್ಮ ದಾರಿಯನ್ನೇ ಕಾಯುತ್ತಿದ್ದೆ ನಾನು. ನೋಡಿ ಹಿಂದಿನದೆಲ್ಲ ಮರ್ತು ಬಿಡಿ ನೀವು. ಅವತ್ತೇ ನಿಮ್ಮ ಮಾತಿಗೆ ನಾನು ಮನಸ್ಸೊತ್ತು ಹೋಗಿದ್ರೆ ಇಂಥ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ. ಐ ಲವ್ ಯು ತ್ಯಾಗರಾಜ್, ಐ ಲವ್ ಯು. ಅಂದರೆ ನೀ ಕಾಮಕ್ಕೆ ತುತ್ತಿ ನಿನ್ನಂತ ಕಾಣುತ್ತಿವೆ. ಬಾ ಪಲ್ಲವಿ, ನಿನಗಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿಕೊಂಡು ತ್ಯಾಗರಾಜನೆಂಬ ಹೆಸರಿಗೆ ಯೋಗಾದಿನ ಬರೆದಿತ್ತು. ಬಾ ಮೌನಿ, ಈ ಮಲಪ್ರಭ ತೀರವಾದ ಬಾರದ ಮೋಹಕ್ಕೆ ರೂಪವನ್ನು ಹೀರಿ ಅಗ್ರಾಗುಷಿ ಬಾ. ಬಾ ಎನ್ನೇ ಕಾಮದ ಮತ್ತು ಹೆಸರು. ಈ ಕಾಮ ಪ್ರಯೋಗ ಈಗಲ್ಲ. ಯಾಕೆ? ಈಗ ಶಿವರಾತ್ರಿ, ಶಿವಯೋಗಿಗೆ ನಾನು ವ್ರತ ಹಿಡಿದಿದ್ದೇನೆ. 5 ವರ್ಷ ನನ್ನ ನಿನ್ನ ಮಿಲನವಿಲ್ಲ, ಇದಕ್ಕೆ ಒಪ್ಪಿಗೆ ತಾನೇ? ಒಪ್ಪಿದೆ ಪಲ್ಲವಿ.
ಇಂದಿನಿಂದ ನೀನೇ ನನ್ನವಳಾಗಿರುವಾಗ ಆ ಮಾತೇಕೆ ಈಗ ಕಾಮದ ಮತ್ತಿಳಿಯಲು ಮೊದಲು ಆಡು ಒಂದು ಪ್ರೇಮ ಗೀತೆಯನ್ನು. ಶಿವನ ಋತ ನಿನಗೇಕೆ? ಜೈಲಿಗೆ ಹೋದ ನನ್ನ ಗಂಡ ಮತ್ತೆ ಬರಬಾರ್ದು ಅಂತ. ಪಲ್ಲವಿ, ಯಾಕೆ ಯಾಕೆ ಆಶ್ಚರ್ಯ ಪಡ್ತಾ ಇದ್ಯಾ? ಅವನು ನನ್ನ ಗಂಡನಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಆದ್ರೆ ಮತ್ತೊಂದು ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇದೆ. ಅದೇನಂತ ಹೇಳಲ್ಲ, ಅದಕ್ಕೆ ಉತ್ತರ ನಾನು ಕೊಡ್ತೇನೆ. ನಿಜವಾಗ್ಲೂ? ನನ್ನಾನೇ ಶಿವಯೋಗಿ ಮೇಲಾನೆ. ಹಾಗಾದ್ರೆ ನನ್ನ ತಂದೆಯನ್ನು ಕೊಲೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀನಿ. ಯಾಕೆ ಪಲ್ಲವಿ ಯಾಕೆ? ಅವನೆಲ್ಲ ಆಸ್ತಿಯನ್ನು ದೋಚಿಕೊಂಡು ನಾವಿಬ್ರು ಹಾಯಾಗಿ ಇರೋಣ ಅಂತ. ಅಯ್ಯೋ ಉಚ್ಚಿ, ಅದೇ ಆಸ್ತಿಗಾಗಿ ನಿನ್ನ ತಂದೆ ತನ್ನ ಅಣ್ಣನ ಮಗನಾದ ಶಿವರಾಜನನ್ನು ಕೊಲೆ ಮಾಡಿದ್ದಾನೆ. ಏನ್ ಹೇಳ್ತಾ ಇದ್ರ? ಅಂದ್ರೆ ಆ ಕುಲಿ ಪರಿಶ್ರಮ ಮಾಡಿದ್ದೆ? ಖಂಡಿತ ಮಾಡಿಲ್ಲ. ಮತ್ತೆ ಅವನೇಕೆ ಜೈಲಿಗೆ ಹೋದ? ನಿನ್ನ ಕೈ ಹಿಡುವ ಸಲುವಾಗಿ ಅದೆಲ್ಲ ನಾನಾಗಿದ್ದ ಪ್ಲಾನ್. ಅಂತೂ ನಿಮ್ಮ ಪ್ಲಾನ್ ಸಕ್ಸಸ್ ಆಯ್ತಲ್ಲ, ಬಿಡಿ ಮುಂದೆ. ಮುಂದೇನಿದೆ? ಲಾಕಪ್ ನಲ್ಲಿ ಡೆತ್ ಮಾಡಿ ಅಂತೇಳಿ ನಿಮ್ಮ ತಂದೆ ಕೇಳಿ ಒಂದು ಲಕ್ಷ ಹಣ ಕೊಡಿಸಿದ್ದೇನೆ. ಎಂತ ಚಾಣಾಕ್ಷ ತಲೆ ನಿಮ್ಮದು! ಇದಕ್ಕೆ ನಾನೇ ಸರಿಯಾಗಿದ್ದ ಉತ್ತರ ಕೊಡುತ್ತೇನೆ. ಏನು? ಏನಿಲ್ಲ, ಮುಂದೆ ನಿಮ್ಮ ಪ್ರಯಾಣ ಅಂತ. ನಮ್ಮ ಈ ರಂಗನಾಡದ ಕವಿರಾಜ ಕವಿರತ್ನ ಶ್ರೀ ಡಿ ಆರ್ ಪೂಜಾರವರ ಇದ್ದಾರೆ ನೋಡಿಕೊಂಡು ಮನೆಗೆ ತೆರಳುವ. ಏನು, ಪೂಜಾರ ಕವಿಗಳು ಇಲ್ಲೇ ಇದ್ದಾರೆ? ಹೌದು ಪಲ್ಲವಿ, ಅವರು ಇಲ್ಲೇ ಓದಿ
ನಮ್ಮಂತ ಪ್ರೇಮ ಜೀವಿಗಳ ಗವನ ಚರಿತ್ರೆ ಬರೆಯಲು ಕವಿಯಾಗಿ ಲೇಖಕನಾಗಿ ಕುಮಾರಸ್ವರ ಶಾಲೆ ಹೆಸರನ್ನು ತಂದರು. ಯಾಕೆ ನಿಮಗೂ ಕವಿಗಳಾಗುವ ಆಸೆನಾ? ಇಲ್ಲ, ಈ ನನ್ನ ಅಭಿನಯಕ್ಕೆ ಅವ್ರ ಕೃಪೆ ಇದ್ದರೆ ಸಾಕು. ಅಭಿನಯದ ಉದಯ ಗಾನದಲ್ಲಿ ಹಾಡೋ ಇನ್ನೊಂದು ಗೀತೆಯನ್ನು. ಹೌದಾ, ನಿಮ್ಮಿಷ್ಟದಂತೆ ಆಗಲಿ. ಕರುಣೆ ನಾವು ಪಡಲ